ಕಾನೂನು ಎಲ್ರಿಗೂ ಒಂದೇ? ಪ್ರಜ್ವಲ್ ರೇವಣ್ಣ ಅವರಿಗೆ ಬೇರೆ ಕಾನೂನು ಇದೆಯಾ? ಎಲ್ರಿಗೂ ಒಂದೇ ಕಾನೂನು ಪ್ರಕಾರ ನಿಷ್ಪಕ್ಷಪಾತವಾದ ತನಿಖೆ ಆಗಿ ಕ್ರಮ ಆಗಲಿ. ಯಾರನ್ನು ನಾವು ಓನ್ ಮಾಡ್ಕೊಳ್ಳಲ್ಲ, ತಪ್ಪು ಯಾರು ಮಾಡಿದ್ದು ಶಿಕ್ಷೆ ಆಗಲೇಬೇಕು. ಅಲ್ಲ, ನೀವು ಸರ್ಕಾರದ ಹತ್ರ ಇಂಟೆಲಿಜೆನ್ಸಿ ಇತ್ತು, ಸರ್ಕಾರದ ಹತ್ರ ಮಾಹಿತಿ ಇತ್ತು, ಹೋಗ್ದಂಗೆ ತಡೆಯೋಕ್ಕೆ ಸಾಧ್ಯ ಇತ್ತು. ಇಲ್ಲಿರುವ ರಾಜ್ಯದ ಸರ್ಕಾರಕ್ಕೆ ಹೋಗ್ದಂಗೆ ತಡೀಲಿಕ್ಕೆ ಸಾಧ್ಯ ಇತ್ತು. ಊಹಾತ್ಮಕ ಪ್ರಶ್ನೆಗಳಿಗೆ ನಾನು ಉತ್ತರಿಸೋಕ್ಕೆ ಬರಲ್ಲ. ಊಹಾತ್ಮಕ ಪ್ರಶ್ನೆಗಳಿಗೆ ಇದು ಊಹೆ ಮೇಲೆ ನೀವು ಕೇಳೋ ಪ್ರಶ್ನೆ, ನಾನು ಊಹೆ ಮೇಲೆ ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೆ ಬರಲ್ಲ. ಆದರೆ ಕಾನೂನು ಎಲ್ರಿಗೂ ಒಂದೇನೆ, ಕಾನೂನು ಪ್ರಕಾರ ತನಿಖೆ ನಡೆಸಿ ಕ್ರಮ ತಗೊಳ್ಳಿ. ರೈಟ್ ಕ್ವಶನ್, ರಾಂಗ್ ಅಡ್ರೆಸ್. ಯು ಶುಡ್ ಸ್ಪೀಕ್. ಕೊಲೆಗಡುಕರು ನಿರ್ಭಯರಾಗಿದ್ದಾರೆ, ಜನಸಾಮಾನ್ಯರು ಭಯಭೀತರಾಗಿ ಬದುಕುವಂಥ ಸ್ಥಿತಿ. ಕಿಡಿಗೇಡಿಗಳು, ಸಮಾಜಘಾತಕರು, ರೌಡಿಗಳು ಅವರು ಬಿಂದಾಸಾಗಿ ಅಟ್ಟಹಾಸ ಮೆರಿತಾ ಇದ್ದಾರೆ. ಮಚ್ಚು ಲಾಂಗು ಚಾಕು ಚೂರಿ ಹಾಡೋ ಹಗಲೇ ಜುಳಪಡಿಸ್ತಾ ಇದ್ದಾರೆ. ನಾವೆಲ್ಲ ಇದನ್ನು ಹಿಂದೆ ಕೋತ್ವಾಲ್ ರಾಮಚಂದ್ರನ ಕತೆ ಕೇಳ್ತಾ ಇದ್ವಿ. ಆ ಕೋತ್ವಾಲ್ ರಾಮಚಂದ್ರರ ಶಿಷ್ಯರ ಆಡಳಿತ ಹೀಗಿರುತ್ತೆ ಅನ್ನೋದ್ರು ನಮಗೆ ಈಗ ಅನುಭವಕ್ಕೆ ಬರ್ತಾ ಇದೆ. ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿದ್ದು ಇವ್ರ ಸಾಧನೆ. ಸುರಕ್ಷತೆಗಾಗಿ ಜನ ಪೊಲೀಸ್ ಠಾಣೆಗೆ ಬರ್ತಾರೆ. ಈ ಆಡಳಿತದಲ್ಲಿ ಪೊಲೀಸ್ ಠಾಣೆಗೆ ಸುರಕ್ಷತೆ ಕೊಡಬೇಕಾದ ಪರಿಸ್ಥಿತಿ ಇದೆ. ಚನ್ನಗಿರಿ ಠಾಣೆ ಮುಂದೆ ಎರಡು ರಿಸರ್ವ್ ವ್ಯಾನು ಪೊಲೀಸ್ ಠಾಣೆಗೆ ಸೆಕ್ಯೂರಿಟಿ ಕೊಡೋದಕ್ಕೆ, ಹುಬ್ಬಳ್ಳಿ ಠಾಣೆ ಮುಂದೆ ರಿಸರ್ವ್ ವ್ಯಾನು. ಇದು ಠಾಣೆಗೆ ಸುರಕ್ಷತೆ ಕೊಡಬೇಕಾದಂಥ, ಸೆಕ್ಯೂರಿಟಿ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಬೀದರ್ನಿಂದ ಹಿಡಿದು ಚಾಮರಾಜದ ನಗರದವರೆಗೆ ಕ್ಷುಲ್ಲಕ ಕಾರಣವನ್ನು ನೆಪವಾಗಿಟ್ಕೊಂಡು ಹಲ್ಲೆ ಮಾಡ್ತಕ್ಕಂಥ, ಕೊಲೆ ಮಾಡ್ತಕ್ಕಂಥ, ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಸಂಚು ನಡೀತಾ ಇರೋದು ವ್ಯಕ್ತ ಆಗ್ತಾ ಇದೆ. ಇತ್ತೀಚೆಗೆ ರಸ್ತೆ ಮಧ್ಯದಲ್ಲಿ ಕಾರ್ ನಿಲ್ಲಿಸ್ಕೊಂಡಿದ್ರು ಅನ್ನೋದನ್ನು ಪ್ರಶ್ನೆ ಮಾಡಿದ ಕಾರಣಕ್ಕೆ ಮಂಡ್ಯದ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ಅಭಿಲಾಷ್ ಅನ್ನುವಂಥ ಯುವಕನನ್ನು ಒಂದು ಕೋಮಿನ ಸೋ ಕಾಲ್ಡ್ ಡಿ ಕೆ ಶಿವಕುಮಾರ್ ಅವರು ತಾವು ಕರೀತಾರಲ್ಲ ಬ್ರದರ್ಸ್ ಅಂತೇಳಿ, ಅವ್ರ ಬ್ರದರ್ಸು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅವನು ಐ ಸಿ ಯುನಲ್ಲಿದ್ದಾನೆ ಅಭಿಲಾಷ್. ಮಂಗಳೂರಿನಲ್ಲಿ ಮಸೀದಿ ಖಾಲಿ ಇದ್ದಾಗಲೂ ರಸ್ತೆ ಮಧ್ಯದಲ್ಲಿ ಬಂದು ನಮಾಜ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ. ಕರ್ನಾಟಕವನ್ನು ಬಿಹಾರದ ಒಂದು ಕಾಲದ ಮಾದರಿಯನ್ನಾಗಿ ಬದಲಾಯಿಸುವಂಥ ರೀತಿಯಲ್ಲಿ ಇವತ್ತು ರಾಜ್ಯದ ಆಡಳಿತ ನಡೀತಾ ಇದೆ ಅಂಥೇಳಿ ಅನಿಸ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.